ಕುರ್ಚಿ ಅಲುಗಾಡ್ತಾ ಇರೋ ನಡುವೆ ಮೂವರು ಹಿರಿಯ ದಲಿತ ಮುಖಂಡರಂತೂ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿಬಿಟ್ಟಿದ್ದಾರೆ. ಮೈಸೂರು ಮೊಡಾಭೂ ಹಗರಣ ಪ್ರಕರಣ ಕರ್ನಾಟಕ ಕಾಂಗ್ರೆಸ್ನಲ್ಲಿ ರಾಜಕೀಯ ಗದ್ದಲವನ್ನ ಜಾಸ್ತಿ ಮಾಡ್ತಾ ಇದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ತೀವ್ರ ತರಾಟೆಗೂ ಕೂಡ ತೆಗೆದುಕೊಳ್ತಾ ಇದ್ದಾರೆ ಬಿಜೆಪಿ ನಾಯಕರು. ರಾಜೀನಾಮೆ ಕೊಡಲೇಬೇಕು ಅಂತ ಆಗ್ರಹ ಮಾಡ್ತಿದ್ದಾರೆ. ಹೀಗಿರುವಾಗ ಮುಖ್ಯಮಂತ್ರಿ ಬದಲಾವಣೆಗಾಗಿ ಕಾಂಗ್ರೆಸ್ ಪಕ್ಷದಲ್ಲೇ ಬಹಳಷ್ಟು ಚಟುವಟಿಕೆಗಳು ನಡೀತಾ ಇದೆ. ವಿಶೇಷವಾಗಿ ಹಿರಿಯ ಸಚಿವರೆಲ್ಲ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾ ಇರೋದನ್ನ ನೋಡಿದ್ರೇನೆ ಗೊತ್ತಾಗುತ್ತೆ, ವಿರೋಧ ಪಕ್ಷಕ್ಕಿಂತ ಹೆಚ್ಚಾಗಿ ಆಡಳಿತ ಪಕ್ಷದವರೇ ಸಿಎಂ ಬದಲಾವಣೆಗೆ ಅರ್ಜೆಂಟ್ ಮಾಡ್ತಾ ಇದ್ದಾರೆ ಅನ್ನೋದು. ಜಾರಿ ನಿರ್ದೇಶನಾಲಯ ಈಗಾಗಲೇ ತನಿಖೆಯನ್ನ ಶುರು ಮಾಡಿದೆ. ಸಿದ್ದರಾಮಯ್ಯನವರ ನಾಯಕತ್ವದ ಮೇಲೆ ಸಾಕಷ್ಟು ಪ್ರೆಷರ್ ಕೂಡ ಉಂಟಾಗ್ತಾ ಇದೆ. ಮುಖ್ಯಮಂತ್ರಿಯವರು ಸತತವಾಗಿ ತಾವು ನಿರಪರಾಧಿ ಅಂತ ಹೇಳ್ಕೊಳ್ತಾ ತಮ್ಮ ರಾಜೀನಾಮೆಗೆ ಯಾವುದೇ ಕಾರಣ ಇಲ್ಲ ಅಂತ ಹೇಳ್ಕೊಳ್ತಾ ಇದ್ರು. ಈಗ ರೀಸೆಂಟ್ ಆಗಿ ಆಗ್ತಾ ಇರೋ ಬೆಳವಣಿಗೆಗಳನ್ನ ನೋಡಿದ್ರೆ ಅವರ ಸಿಎಂ ಕುರ್ಚಿ ಅಪಾಯದಲ್ಲಿದೆ ಅನ್ನೋದು ಕೂಡ ಅಷ್ಟೇ ಸತ್ಯ. ಪರಿಸ್ಥಿತಿ ಇನ್ನಷ್ಟು ಏನಾದರೂ ಹದಗೆಟ್ಬಿಟ್ರೆ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ತೀವ್ರವಾಗಿ ಆಂತರಿಕ ಪೈಪೋಟಿ ಕೂಡ ಶುರುವಾಗಬಹುದು ಅನ್ನೋದು ರಾಜಕೀಯ ನಾಯಕರ ಲೆಕ್ಕಾಚಾರ. ಹಾಗೇನೆ ಒಂದು ವೇಳೆ ಸಿದ್ದರಾಮಯ್ಯನವರು ಏನಾದರೂ ರಾಜೀನಾಮೆಯನ್ನ ಕೊಟ್ರೆ ನೆಕ್ಸ್ಟ್ ಯಾರು ಸಿಎಂ ಆಗ್ತಾರೆ ಅದು ದಲಿತ ನಾಯಕನೇ ಆಗಿರಬೇಕು ಅನ್ನೋದು ಕೂಡ ಈಗ ಸದ್ಯ ನಡೀತಾ ಇರುವಂತ ಬೆಳವಣಿಗೆಗಳಲ್ಲಿ ಒಂದು ಪ್ರಮುಖವಾದ ವಿಚಾರ. ದಲಿತ ನಾಯಕರಿಗೆ ಸಿಎಂ ಪಟ್ಟ ಕಟ್ಟಬೇಕು ಅನ್ನೋದ್ರ ಬಗ್ಗೆ ಬಿಜೆಪಿ ಕೂಡ ಒಂದ್ ರೀತಿ ತನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ. ಜೊತೆಗೆ ಕಾಂಗ್ರೆಸ್ನಲ್ಲಿರುವಂತಹ ಪ್ರಬಲ ದಲಿತ ನಾಯಕರು ಕೂಡ ಸಿಎಂ ಸ್ಥಾನಕ್ಕೆ ಪೈಪೋಟಿ ನಡೆಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಮೂವರು ಸಖತ್ ಆಕ್ಟಿವ್ ಆಗಿದ್ದಾರೆ. ಆ ಮೂವರು ಯಾರ್ಯಾರು ಗೊತ್ತಾ? ಡಾಕ್ಟರ್ ಜಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಹೆಚ್ ಸಿ ಮಹದೇವಪ್ಪ. ಈ ಮೂವರ ನಡುವೆ ಕೂಡ ರಹಸ್ಯ ಸಭೆಗಳು ನಡೀತಾ ಇರೋದು ಇಂತಹ ಊಹಾಪೋಹಗಳಿಗೆ ಕಾರಣವಾಗ್ತಾ ಇದೆ. ಈ ಹಿರಿಯ ಕಾಂಗ್ರೆಸ್ ನಾಯಕರು ಪಕ್ಷದ ಒಳಗಡೆ ತಮ್ಮ ಭವಿಷ್ಯ ಮತ್ತು ತಮ್ಮ ರಾಜಕೀಯ ಆಕಾಂಕ್ಷೆಗಳ ಬಗ್ಗೆ ಕಾರ್ಯತಂತ್ರವನ್ನ ರೂಪಿಸುತ್ತಿದ್ದಾರೆ ಅಂತ ವರದಿಯಾಗಿದೆ. ಹಾಗೆ ಇಲ್ಲಿ ಬಹಳ ಮುಖ್ಯವಾಗಿ ಸತೀಶ್ ಜಾರಕಿಹೊಳಿ ಇತ್ತೀಚೆಗೆ ದೆಹಲಿ ಪ್ರವಾಸವನ್ನ ಕೈಗೊಂಡು ಗಮನ ಸೆಳೆದಿದ್ರು. ಜಾರಕಿಹೊಳಿ ಅವರು ತಮ್ಮ ಭೇಟಿ ವೇಳೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹಾಗೆ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರ ಜೊತೆ ಚರ್ಚೆ ಮಾಡಿ ಮುಖ್ಯಮಂತ್ರಿ ಸ್ಥಾನದ ಸಂಭಾವ್ಯ ಆಕಾಂಕ್ಷಿಯಾಗಿ ತಮ್ಮನ್ನ ಕಣಕ್ಕಿಳಿಸಬಹುದು ಅನ್ನೋದು ಊಹೆಗೆ ಕಾರಣ ಆಗಿರೋದು. ಇನ್ನು ಕಾಂಗ್ರೆಸ್ ಒಳಗಿನ ಈ ಆಂತರಿಕ ಬೆಳವಣಿಗೆಗಳು ಪಕ್ಷ ಆಳವಾಗಿ ವಿಭಜನೆಗೊಂಡಿರೋ ಟೈಮ್ನಲ್ಲೇ ವಿವಿಧ ಬಣಗಳು ಪ್ರಭಾವಕ್ಕಾಗಿ ಕಸರತ್ತು ನಡೆಸ್ತಾ ಇವೆ ಅಂತಾನೂ ಕೂಡ ತಿಳಿದು ಬಂದಿದೆ. ಸಿದ್ದರಾಮಯ್ಯನವರು ಕೆಳಗಿಳಿದ್ರೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ಪ್ರಬಲ ಅಭ್ಯರ್ಥಿ ಅಂತ ಪರಿಗಣಿಸಲಾಗಿದೆ. ಆದರೆ ಜಾರಕಿಹೊಳಿ ಅವರ ಇತ್ತೀಚಿನ ಕ್ರಮ ಉತ್ತರಾಧಿಕಾರಿ ಸ್ಪರ್ಧೆಗೆ ಅನಿಶ್ಚಿತತೆಯನ್ನ ಹೆಚ್ಚಿಸಿದೆ ಅಂತಾನೆ ಹೇಳಬಹುದು. ದೆಹಲಿಯಲ್ಲಿ ಖರ್ಗೆ ಅವರ ಜೊತೆಗೆ ಅವರ ಭೇಟಿ, ಬೆಂಗಳೂರಿನಲ್ಲಿ ದಲಿತ ಮಂತ್ರಿಗಳ ನಡುವೆ ಚರ್ಚೆ, ನಂತರ ನಾಯಕತ್ವ ಬದಲಾವಣೆ ಆದ್ರೆ ದಲಿತ ನಾಯಕರೊಬ್ಬರು ಮುಖ್ಯಮಂತ್ರಿ ಪಾತ್ರವನ್ನ ವಹಿಸಬೇಕು ಅನ್ನೋ ಕಲ್ಪನೆ ಕೂಡ ತೇಲಿ ಬಿಡಲಾಗಿದೆ. ಜಾರಕಿಹೊಳಿ ದಲಿತ ನಾಯಕರಾಗಿರೋ ಕಾರಣ ಅವರು ರಾಜ್ಯದ ನಾಯಕತ್ವದಲ್ಲಿ ಹೆಚ್ಚಿನ ದಲಿತ ಪ್ರಾತಿನಿಧ್ಯಕ್ಕಾಗಿ ಪ್ರತಿಪಾದಿಸ್ತಾರೆ ಅಂತಾನು ಹೇಳಲಾಗ್ತಿದೆ. ಇನ್ನೊಂದ್ ಕಡೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ತಮ್ಮ ವಾದವನ್ನ ಅನೇಕ ಸಲ, ಅಂದ್ರೆ ಸಿಎಂ ವಿಚಾರದಲ್ಲಿ ಸಿಎಂ ಬದಲಾವಣೆ ಅನ್ನುವಂತ ವಿಚಾರ ಬಂದಾಗ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರೋದನ್ನ ನಾವಿಲ್ಲಿ ಗಮನಿಸಬಹುದು. ಯಾಕಂದ್ರೆ ಕೆಪಿಸಿಸಿ ಅಧ್ಯಕ್ಷ ಗಾದಿಯನ್ನು ಕೂಡ ಅವರು ನಿರ್ವಹಿಸಿದ್ದಾರೆ, ಗೃಹ ಮಂತ್ರಿಯಾಗಿ ಕೂಡ ಅನುಭವ ಇದೆ, ಜೊತೆಗೆ ದಲಿತ ಸಮುದಾಯದ ಪ್ರಬಲ ನಾಯಕ ಅಂತಾನೂ ಗುರುತಿಸಿಕೊಂಡಿದ್ದಾರೆ. ಸಾಕಷ್ಟು ಅನುಭವ ಇದೆ, ಪಕ್ಷಕ್ಕಾಗಿ ಸಾಕಷ್ಟು ಸೇವೆ ಮಾಡಿದ್ದೀನಿ, ನನ್ನನ್ನು ಸಿಎಂ ಅಭ್ಯರ್ಥಿಯಾಗಿ ಕನ್ಸಿಡರ್ ಮಾಡಿ ಅನ್ನೋ ಸಂದೇಶವನ್ನ ಅನೇಕ ಸಲ ರವಾನೆ ಮಾಡಿರೋದ್ರಿಂದ ಪರಮೇಶ್ವರ್ ಕೂಡ ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿದ್ದಾರೆ. ಇನ್ ಕೇಸ್ ದಲಿತ ನಾಯಕರಿಗೆ ಸಿಎಂ ಪಟ್ಟ ಕಟ್ಟಬೇಕು ಅನ್ನೋದೇನಾದ್ರೂ ಬಂದ್ರೆ ಇವರನ್ನು ಕೂಡ ಕನ್ಸಿಡರ್ ಮಾಡಬಹುದು. ಇದರ ಜೊತೆಗೆ ಎಚ್ ಸಿ ಮಹದೇವಪ್ಪ, ಇವರು ಕೂಡ ಅನುಭವಿ, ಸಿದ್ದರಾಮಯ್ಯನವರಿಗೆ ಬಹಳ ಆಪ್ತರು. ಹೈಕಮಾಂಡ್ ಏನಾದ್ರೂ ದಲಿತ ನಾಯಕನಿಗೆ ಸಿಎಂ ಪಟ್ಟ ಕಟ್ಟಬೇಕು ಅನ್ನೋ ಮನಸ್ಸು ಮಾಡಿದ್ರೆ ಸಿದ್ದರಾಮಯ್ಯನವರ ಅಭಿಪ್ರಾಯ ಪಡ್ಕೊಳ್ಳುತ್ತೆ. ಇಂಥ ಟೈಮ್ನಲ್ಲಿ ಸಿದ್ದರಾಮಯ್ಯನವರು ಸತೀಶ್ ಜಾರಕಿಹೊಳಿ ಹೆಸರು ಹೇಳ್ತಾರೆ ಅಂತ ಮೇಲ್ನೋಟಕ್ಕೆ ಕಂಡು ಬಂದರೂ ಕೂಡ ಎಚ್ ಸಿ ಮಹದೇವಪ್ಪ ಅವರು ಹಾಗೆ ಸಿದ್ದರಾಮಯ್ಯನವರು ಆಲ್ಮೋಸ್ಟ್ ಏಕಕಾಲಕ್ಕೆ ರಾಜಕೀಯ ಜೀವನವನ್ನ ಶುರು ಮಾಡಿದವರು. ಇಬ್ಬರ ನಡುವೆ ಕೂಡ ಒಳ್ಳೆ ಬಾಂಧವ್ಯ ಇದೆ. ಒಂದ್ ವೇಳೆ ಏನಾದರೂ ಸಿದ್ದರಾಮಯ್ಯನವರು ಎಚ್ ಸಿ ಮಹದೇವಪ್ಪ ಅವರ ಹೆಸರನ್ನ ಸೂಚಿಸಿದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕೆಂದ್ರೆ ಎಚ್ ಸಿ ಮಹದೇವಪ್ಪ ಅವರು ಕೂಡ ಮೈಸೂರು ಭಾಗದಲ್ಲಿ ಪ್ರಭಾವಿ ನಾಯಕರು ಅನ್ನಿಸ್ಕೊಂಡಿದ್ದಾರೆ, ದಲಿತ ಸಮುದಾಯದ ಪ್ರಮುಖ ನಾಯಕರಲ್ಲೂ ಕೂಡ ಒಬ್ರು. ಹೀಗಾಗಿ ಇವರು ಕೂಡ ಒಂದ್ ಕಡೆ ತೆರೆಮರೆಯಲ್ಲಿ ಸಿಎಂ ಸ್ಥಾನಕ್ಕೆ ಪೈಪೋಟಿ ನಡೆಸ್ತಾ ಇದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ಈ ನಡುವೆ ಮೂಡಾಭೂ ಹಗರಣದ ಇಡಿ ತನಿಖೆ ಕೂಡ ಆಕ್ಟಿವ್ ಆಗಿದೆ. ಸಿದ್ದರಾಮಯ್ಯನವರ ಮೇಲಿನ ಒತ್ತಡ ಜಾಸ್ತಿ ಆಗ್ತಾ ಇದೆ. ಮುಖ್ಯಮಂತ್ರಿ ನಾಯಕತ್ವವನ್ನ ಪ್ರಶ್ನೆ ಮಾಡುವ ಅವಕಾಶವನ್ನ ಬಿಜೆಪಿ
ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ತಾ ಇದೆ. ಇನ್ನು ಆಂತರಿಕವಾಗಿ ಕಾಂಗ್ರೆಸ್ ಪಕ್ಷ ಅನೇಕ ಗೊಂದಲಗಳನ್ನ ಫೇಸ್ ಮಾಡ್ತಾ ಇದೆ. ಹಿರಿಯ ಮಂತ್ರಿಗಳ ನಡುವೆನೆ ಮುಚ್ಚಿದ ಬಾಗಿಲಿನ ಸಭೆಗಳು ಸಾಮಾನ್ಯವಾಗಿ ಕಾಣಿಸ್ತಾ ಇದೆ. ಪರಿಸ್ಥಿತಿ ಹದಗೆಟ್ರೆ ಸಂಭವನೀಯ ನಾಯಕತ್ವ ಬದಲಾವಣೆಗೆ ರೆಡಿಯಾಗುವುದಕ್ಕೆ ನಾಯಕರು ಅನೇಕ ಕಸರತ್ತು ಮಾಡುತ್ತಿದ್ದಾರೆ. ಪರಮೇಶ್ವರ್, ಜಾರಕಿಹೊಳಿ ಹಾಗೆ ಮಹದೇವಪ್ಪ ಅವರ ನಾಯಕತ್ವದಲ್ಲೇ ಅನೇಕ ಸಭೆಗಳು ನಡೀತಾ ಇದ್ದು, ಮೂಡಾ ತನಿಖೆ ಸಿದ್ದರಾಮಯ್ಯನವರನ್ನ ಮತ್ತಷ್ಟು ಇಕ್ಕಟ್ಟಿಗೆ ಸಿಕ್ಕಾಕ್ಸೋದ್ರ ಜೊತೆಗೆ ಪಕ್ಷದೊಳಗಡೆನೆ ಈ ತರದ ಬೆಳವಣಿಗೆ ಇನ್ನೊಂದು ಕಡೆ ಟೆನ್ಷನ್ ಅನ್ನ ತಂದಿಟ್ಟಿದೆ. ಸಿದ್ದರಾಮಯ್ಯನವರು ಅಧಿಕಾರದಿಂದ ಕೆಳಗಿಳಿಯೋದಿಲ್ಲ, ಹಾಗೆ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅಂತ ಸಾರ್ವಜನಿಕವಾಗಿ ಹೇಳಿಕೊಂಡ್ರು, ಈ ರಹಸ್ಯ ಸಭೆಗಳು ಬೇರೆಯದ್ದೇ ಸಂದೇಶವನ್ನ ಕೊಡ್ತಾ ಇವೆ. ಸೊ ಮುಖ್ಯಮಂತ್ರಿಯಾಗಿ ಅವರ ಸ್ಥಾನ ಹೆಚ್ಚು ದುರ್ಬಲವಾಗಿ ಕಾಣಿಸ್ಕೊಳ್ತಾ ಇದೆ. ಹಾಗೆ ಕಾಂಗ್ರೆಸ್ನ ಒಳಗಿನ ಅನೇಕ ನಾಯಕರು ಸಿದ್ದರಾಮಯ್ಯ ಸಿಎಂ ಸ್ಥಾನವನ್ನ ಬಿಟ್ಕೊಟ್ರೆ ಸಾಕು ಅಂತ ಕಾಯ್ತಿದ್ದಾರೆ. ಆದ್ರೆ ಕರ್ನಾಟಕ ಕಾಂಗ್ರೆಸ್ನಲ್ಲಾಗ್ತಾ ಇರುವಂತ ಈ ಬೆಳವಣಿಗೆಯನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇರೋ ಹೈಕಮಾಂಡ್ ಗರಂ ಆಗ್ಬಿಟ್ಟಿದೆ. ಇಂತಹ ಯಾವುದೇ ಸಭೆಗಳನ್ನ ಮಾಡಬಾರದು ಅಂತ ತಾಕೀತು ಮಾಡಿದೆಯಂತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬೆನ್ನಿಗೆ ಹೈಕಮಾಂಡ್ ಬಲವಾಗಿ ನಿಂತಿರುವಾಗಲೇ ಈ ತರ ಗುಪ್ತ ಸಭೆಗಳು ಬೇರೆ ರೀತಿಯ ಸಂದೇಶವನ್ನ ಕಳಿಸ್ಬಿಡುತ್ತೆ, ಜೊತೆಗೆ ಸರ್ಕಾರ ಹಾಗೆ ಪಕ್ಷದ ವರ್ಚಸ್ಸಿಗೂ ಸಭೆಗಳಿಂದ ಧಕ್ಕೆಯಾಗುತ್ತೆ. ಸಾರ್ವಜನಿಕವಾಗಿ ಕೂಡ ಸರ್ಕಾರದ ಸ್ಥಿರತೆ ಬಗ್ಗೆ ಅನುಮಾನಗಳು ವ್ಯಕ್ತವಾಗುತ್ತೆ. ಹಾಗಾಗಿ ಇಂತಹ ಸಭೆಗಳನ್ನ ಯಾರು ನಡೆಸಬಾರದು ಅಂತ ಹೈಕಮಾಂಡ್ ಆದೇಶವನ್ನ ಕೊಟ್ಟಿದೆಯಂತೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನಡೆದಿರೋ ನಾಯಕರ ಭೇಟಿ, ಸಭೆ, ಸಮಾಲೋಚನೆಗಳ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡಿರೋ ಹೈಕಮಾಂಡ್ ಯಾರು ಯಾವ್ಯಾವಾಗ ಎಲ್ಲೆಲ್ಲಿ ಈ ತರ ಸೀಕ್ರೆಟ್ ಮೀಟಿಂಗ್ ಗಳನ್ನ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇದೆ. ಈ ತರದ ಸಭೆಗಳು ಬಂದ್ ಆಗ್ಬೇಕು. ಮುಂದೆ ಈ ರೀತಿ ಸಭೆ ಏನಾದ್ರೂ ನಡೆಸಿಬಿಟ್ರೆ ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಳ್ತೀವಿ ಅಂತ ವಾರ್ನಿಂಗ್ ಕೂಡ ಕೊಟ್ಟಿದೆಯಂತೆ. ಹಾಗೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋ ಪ್ರಶ್ನೆಯೇ ಇಲ್ಲ, ಯಾವುದೇ ತಪ್ಪು ಮಾಡಿಲ್ಲ ಅಂತ ಬಹಿರಂಗವಾಗಿ ಎಲ್ಲರೂ ಹೇಳ್ತಾ ಇದ್ರು. ಒಳಗೊಳಗೆ ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟಿರೋ ಕೆಲವು ನಾಯಕರು ಆಪ್ತ ಶಾಸಕರ ಜೊತೆ ಸಭೆಗಳನ್ನ ಮಾಡ್ತಾನೆ ಇರೋದು ಹೈಕಮಾಂಡ್ ಸಿಟ್ಟಿಗೆ ಕಾರಣ ಆಗಿದೆ. ಇಂತಹ ಸೀಕ್ರೆಟ್ ಮೀಟಿಂಗ್ ಗಳಿಗೆ ಬ್ರೇಕ್ ಹಾಕಿ ಎಲ್ಲಾ ನಾಯಕರು ಹಾಗೆ ಶಾಸಕರ ಜೊತೆ ಒಗ್ಗಟ್ಟನ್ನ ಪ್ರದರ್ಶಿಸೋ ಸಂದೇಶವನ್ನ ರವಾನಿಸೋದಕ್ಕೆ ಇದೇ ತಿಂಗಳ 15 ಅಥವಾ 16ರಂದು ಹೈಕಮಾಂಡ್ ವರಿಷ್ಠರು ರಾಜ್ಯಕ್ಕೆ ಬರ್ತಾ ಇದ್ದು ಪ್ರಮುಖ ನಾಯಕರು ಶಾಸಕರ ಜೊತೆ ಮೀಟಿಂಗ್ ಮಾಡ್ತಾರಂತೆ. ಸೊ ಒಂದ್ ಕಡೆ ಹೈಕಮಾಂಡ್ ಇದನ್ನ ಗಮನಿಸ್ತಾ ಇದ್ರು, ರಾಜ್ಯದಲ್ಲಿ ಸೀಕ್ರೆಟ್ ಮೀಟಿಂಗ್ ಗಳಾಗ್ತಾ ಇರೋದನ್ನ ನೋಡಿದ್ರೆ ಕಾಂಗ್ರೆಸ್ನಲ್ಲಿ ಏನೋ ನಡೀತಾ ಇದೆ ಅನ್ನೋ ಅನುಮಾನ ಕೂಡ ವ್ಯಕ್ತವಾಗುತ್ತೆ. ಹೈಕಮಾಂಡ್ ಇದಕ್ಕೆಲ್ಲ ಫುಲ್ ಸ್ಟಾಪ್ ಕೊಡುತ್ತಾ? ಹಾಗೆ ದಲಿತ ಸಿಎಂ ವಿಚಾರವಾಗಿ ಮತ್ತಷ್ಟು ಬೆಳವಣಿಗೆಗಳಾಗಿ ಸಿದ್ದರಾಮಯ್ಯನವರೇನಾದ್ರೂ ರಾಜೀನಾಮೆಯನ್ನ ಕೊಟ್ರೆ ಈ ಮೂವರಲ್ಲಿ ಯಾರಿಗೆ ಸಿಎಂ ಸ್ಥಾನ ಸಿಗಬಹುದು? ನಿಮ್ ಪ್ರಕಾರ ಯಾರಿಗೆ ಸಿಗಬೇಕು? ನಿಮ್ಮ ಉತ್ತರವನ್ನ ಕಾಮೆಂಟ್ ಮೂಲಕ ತಿಳಿಸಿ.